ಇನ್ನು ವಿಜಯಪುರದಲ್ಲಿ ಈಗ ರಸ್ತೆ ನಾಮಕರಣದ ವಾರ್ ನಡೀತಾ ಇದೆ. ಎರಡು ಗುಂಪುಗಳ ನಡುವೆ, ಯತ್ನಾಳ್ ವರ್ಸಸ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರ ನಡುವೆ ಹೆಸರಿಡೋದು, ರೋಡ್ಗೆ ಹೆಸರಿಡೋ ವಿಚಾರ. ಬಬಲೇಶ್ವರ ನಾಕಾ ವೃತ್ತಕ್ಕೆ ಆದಿಲ್ ಶಾಹಿ ಹೆಸರನ್ನು ನಾಮಕರಣ ಮಾಡಿದ. ವಿಜಯಪುರದ ನಗರದ ವೃತ್ತಕ್ಕೆ ಮುಸ್ಲಿಂ ರಾಜನ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಶಾಸಕ ಯತ್ನಾಳ್. ಅವರು ನಗರದ ಶಾಸಕರು. ಯತ್ನಾಳ್ ವಿರೋಧದ ನಡುವೆಯೂ ವೃತ್ತಕ್ಕೆ ಈಗ ಆದಿಲ್ ಶಾಹಿ ವೃತ್ತ ಅಂತ ನಾಮಕರಣವನ್ನು ಮಾಡಾಗೋಗಿದೆ. ಏನು ಮಾಡೋಕ್ಕಾಗಲ್ಲ, ಯತ್ನಾಳ್ ಅವರು BJP ಗೆದ್ದಿರೋ MLA, ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್. ಹಾಗಾಗಿ ಅವ್ರು ಹೇಳ್ದಂಗೆ ನಡೆಯುತ್ತೆ. ಇವ್ರ ಪಕ್ಷ ಅಧಿಕಾರಕ್ಕೆ ಬಂದಾಗ ಇವ್ರು ಬೇಕಾದಂಗೆ ಇವ್ರು ಇಟ್ಕೋತಾರೆ, ಅವ್ರ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಬೇಕಾದಂಗೆ ಅವ್ರು ಇಟ್ಕೋತಾರೆ.